ನಡುವೆ ಸಿದ್ದರಾಮಯ್ಯನವರು ಕಳೆದ 14 ದಿನಗಳಲ್ಲಿ ಎಲ್ಲೆಲ್ಲಿ ಹೋಗಿದ್ರು ಏನೇನ್ ಮಾಡಿದ್ರು ಯಾರ್ಯಾರನ್ನ ಭೇಟಿಯಾಗಿದ್ರು ಪ್ರತಿಭಟನೆ ಮತ್ತು ಪತ್ರಿಕಾ ಗೋಷ್ಠಿಯಲ್ಲಿ ಭಾಗಿಯಾಗಿದ್ರು ಸಿದ್ದರಾಮಯ್ಯ ಜುಲೈ 30ನೇ ತಾರೀಕು ಮೈಸೂರಿನಲ್ಲಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಜೊತೆಗೆ ಮಂಡ್ಯದಲ್ಲೂ ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನು ಜುಲೈ 27ನೇ ತಾರೀಕು ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ರಾಜಭವನದ ಮುಂದೆ ಈ ಪ್ರತಿಭಟನೆಯಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ರು ಸೋ ಇದೆಲ್ಲವೂ ಕೂಡ ಕಳೆದ ಕೆಲ ದಿನಗಳಲ್ಲಿ ಅವರು ಎಲ್ಲೆಲ್ಲಿ ಹೋಗಿದ್ರು ಏನು ಮಾಡಿದ್ರು ಅಂತಕಂತ ಟ್ರಾವೆಲ್ ಹಿಸ್ಟರಿ ಮೈಸೂರಿಗೆ ಹೋಗಿದ್ರು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಮಂಡ್ಯಕ್ಕೆ ಬಂದರು ಮಂಡ್ಯದಲ್ಲೂ ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಅದಾದ ನಂತರ ಜುಲೈ 27ನೇ ತಾರೀಕು ಅವರು ಒಂದು ಪ್ರೊಟೆಸ್ಟಲ್ಲಿ ಭಾಗವಹಿಸಿದ್ರು ದೃಶ್ಯದಲ್ಲಿ ನಾವೀಗ ತೋರಿಸ್ತಾ ಇದ್ದೀವಿ ಆ ಪ್ರೊಟೆಸ್ಟಲ್ಲಿ ಸಾಮಾಜಿಕ ಅಂತರ ಅಂತಕ್ಕಂಥದ್ದು ಇರಲಿಲ್ಲ ಕೆಲವರು ನೋಡಿ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ ಕೆಲವರು ಮಾಸ್ಕ್ ಹಾಕಿದ್ದಾರೆ ಇನ್ನೇ ಕೆಲವರು ಮಾಸ್ಕ್ ಹಾಕಿಲ್ಲ ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಮಾಸ್ಕ್ ತೆಕ್ಕೊಂಡು ಕೂತಿದ್ದಾರೆ ಹಾಕಿದ್ರು ಕೂಡ ಅದನ್ನ ಕೆಳಕ್ಕೆ ಜಾರಿಸ್ಕೊಂಡು ಕೂತಿದ್ದಾರೆ ಇನ್ನೊಬ್ರು ಯಾರೋ ಹತ್ತಿರದಲ್ಲಿ ಬಂದು ಸಿದ್ದರಾಮಯ್ಯನವರ ಹತ್ರ ಮಾತಾಡ್ತಿದ್ದಾರೆ ಅವರು ಕೂಡ ಮಾಸ್ಕ್ ಅನ್ನು ಹಾಕಿಲ್ಲ ಇವೆಲ್ಲವೂ ಕೂಡ ಗಮನಿಸಬೇಕಾದ ವಿಚಾರ ದೃಶ್ಯಾವಳಿಗಳನ್ನು ನೋಡಿದಾಗ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಎಸ್ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಮತ್ತಷ್ಟು ಮಾಹಿತಿ ಪಡೆಯೋಣ ಪ್ರಕಾಶ್ ಓಕೆ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಮೊದಲಿಗೆ ಸದ್ಯಕ್ಕೆ ಸಿಎಂ ಮತ್ತೆ ಹಾಲಿ ಸಿಎಂ ಮತ್ತೆ ಮಾಜಿ ಸಿಎಂ ಇಬ್ಬರ ಆರೋಗ್ಯ ಕೂಡ ಸ್ಥಿರವಾಗಿದೆ ಸೇಫ್ ಆಗಿದ್ದಾರೆ ಯಾವುದೇ ಆತಂಕ ಪಡುವಂತಹ ವಿಚಾರ ಇಲ್ಲ ಅನ್ನುವಂಥದ್ದು ವೈದ್ಯರು ಸ್ಪಷ್ಟಪಡಿಸಿರುವಂಥದ್ದು ಪ್ರಮುಖವಾಗಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದ್ರೆ ಅವರ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು ಆ ಒಂದು ನಾಯಕರುಗಳಿಗೆ ಇದೀಗ ಭಯ ಕೂಡ ಶುರುವಾಗಿರುವಂಥದ್ದು ಅವರ ಸಂಪರ್ಕದಲ್ಲಿ ಇದ್ದಂತಹ ನಾಯಕರು ಬಹುತೇಕ ಇವತ್ತು ಕೊರೋನಾ ಟೆಸ್ಟ್ಗೆ ಒಳಗಾಗುವಂತಹ ಸಾಧ್ಯತೆಗಳಿದ್ದಾವೆ ಅದರ ಜೊತೆಗೆ ರಾಜಭವನದ ಮುಂದೆ ಯಾವುದೆಲ್ಲ ಅಭಿಮಾನಿಗಳು ಅವರ ಮುಂದೆ ಪ್ರೊಟೆಸ್ಟ್ ಆದ ಬಳಿಕ ಅವರ ಮುಂದೆ ಸೆಲ್ಫಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು ಆ ಸಂದರ್ಭದಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳಿಗೂ ಕೂಡ ಕೊರೋನಾ ವಕ್ಕರಿಸುವಂತಹ ಸಾಧ್ಯತೆಗಳಿದ್ದಾವೆ ಅವರನ್ನು ಟ್ರೇಸ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಕೂಡ ಮುಂದಾಗಿದೆ ಆದರೆ ಅವರನ್ನು ಹೇಗೆ ಪತ್ತೆ ಹಚ್ಚಬೇಕು ಅನ್ನುವಂಥದ್ದು ಕೂಡ ದೊಡ್ಡ ತಲೆನೋವಾಗಿ ಶುರು ಆಗಿರುವಂಥದ್ದು ಅದರ ಜೊತೆಗೆ 27ರಿಂದ ಅಂದರೆ ಮೈಸೂರು ಮತ್ತು ಮಂಡ್ಯದಲ್ಲಿ ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಅಲ್ಲಿ ಕೂಡ ಕಾಂಗ್ರೆಸ್ನ ಒಂದಿಷ್ಟು ಬೆಳವಣಿಗೆಗಳು ಮತ್ತು ಸದ್ಯದ ರಾಜ್ಯದಲ್ಲಿ ಕೊರೋನಾದ ಬೆಳವಣಿಗೆಗಳ ಕುರಿತು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಅಲ್ಲಿ ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ಕೂಡ ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಸಂಪರ್ಕಕ್ಕೆ ಅವರು ಕೂಡ ಬಂದಿದ್ರು ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿ ಇವತ್ತು ಕೊರೋನಾ ಟೆಸ್ಟ್ಗೆ ಒಳಗಾಗುವಂತಹ ಸಾಧ್ಯತೆಗಳಿದ್ದಾವೆ ಈಗಾಗಲೇ ಸಿದ್ದರಾಮಯ್ಯನವರು ಆದಷ್ಟು ಬೇಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಹೊರಬರಲಿ ಅನ್ನುವಂಥದ್ದನ್ನು ಕೂಡ ಆಡಳಿತ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಟ್ವೀಟ್ನ ಮೂಲಕ ಹರಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಅವರ ಪುತ್ರ ಯತೀಂದ್ರ ಅವರೇ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು ಎಸಿಂಪ್ಟಮೆಟಿಕ್ ಇತ್ತು ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಮನೆಯಲ್ಲೇ ಉಳಿದುಕೊಳ್ತೇನೆ ಅಂತ ಕೂಡ ಹೇಳಿದ್ರಂತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿರೋದು ಬೇಡ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಅವರ ಪುತ್ರ ಯತೀಂದ್ರ ಅವರು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು ಆಂಟಿಜೆನ್ ಟೆಸ್ಟನ್ನು ಮಾಡಿದ್ರು ಅಲ್ಲಿ ಪಾಸಿಟಿವ್ ಆಗಿರುವಂಥದ್ದು ದೃಢ ಆಯಿತು ಈಗ ಅವರ ಕುಟುಂಬಸ್ಥರು ಕೂಡ ಯಾರೆಲ್ಲ ಸಿದ್ದರಾಮಯ್ಯನವರ ಸಂಪರ್ಕದಲ್ಲಿದ್ದರು ಅವರನ್ನು ಕೂಡ ಹೋಮ್ ಕ್ವಾರಂಟೈನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಅದರ ಜೊತೆಗೆ ಅವ್ರಿಗೂ ಕೂಡ ಆಂಟಿಜೆನ್ ಟೆಸ್ಟನ್ನು ಮಾಡಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳು ಕೂಡ ಆಗ್ತಾ ಇರುವಂಥದ್ದು ಸದ್ಯ ಸಿದ್ದರಾಮಯ್ಯನವರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಆರೋಗ್ಯವಾಗಿದ್ದಾರೆ ಸ್ಥಿರವಾಗಿದ್ದಾರೆ ಅದಕ್ಕಂತಾನೆ ಒಂದು ತಜ್ಞ ವೈದ್ಯರ ತಂಡ ಕೂಡ ಇದೆ ಪ್ರತಿ ಕ್ಷಣದ ಅವರ ಆರೋಗ್ಯದ ಸಮಸ್ಯೆ ಅಥವಾ ಆರೋಗ್ಯದ ಲಕ್ಷಣಗಳನ್ನು ಕೇಳೋದಕ್ಕಂತಾನೆ ಒಂದು ಪ್ರತ್ಯೇಕವಾದಂತಹ ತಂಡ ಕೂಡ ನಿಯೋಜನೆ ಆಗಿರುವಂಥದ್ದು ಇಲ್ಲಿ ಬಹುಮುಖ್ಯವಾಗಿರುವಂತಹ ಪ್ರಶ್ನೆ ಏನಂತಂದ್ರೆ ಕಳೆದ ಒಂದು ವಾರದಿಂದ ಕೂಡ ಸಿದ್ದರಾಮಯ್ಯನವರ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ರು ಯಾವೆಲ್ಲ ಪ್ರಮುಖ ನಾಯಕರು ಬಂದಿದ್ರು ಜೊತೆಗೆ ಕಾರ್ಯಕರ್ತರು ಬೆಂಬಲಿಗರು ಯಾರೆಲ್ಲ ಬಂದಿದ್ರು ಅಂತವರೆಲ್ಲರೂ ಕೂಡ ಇದೀಗ ಸೆಲ್ಫ್ ಏನು ಟೆಸ್ಟ್ಗೆ ಒಳಗಾಗಬೇಕಾಗಿದೆ ಅರವಿಂದ್ ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ ಇನ್ನು ನನ್ನ ಕೊಲೀಗ್ ನಂದಿನಿ ಅವರನ್ನ ಸಂಪರ್ಕ ಮಾಡಿಬಿಡ್ತೀನಿ ನಂದಿನಿ ತಾವೀಗ ಇಲ್ಲಿದ್ದೀರಾ ಅಲ್ಲಿನ ಸುದ್ದಿ ಏನು ಅರವಿಂದ್ ಸದ್ಯ ನಾನು ಮಾಜಿ ಸಿಎಂ ಸಿದ್ದರಾಮಯ್ಯ ಅಧಿಕೃತ ನಿವಾಸದ ಬಳಿ ಇದ್ದೇನೆ ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಚಿತ್ರಣ ನೀವು ನೋಡ್ತಿದ್ರೆ ಮಾಜಿ ಸಿಎಂ ಆಗ್ಬಿಟ್ರೆ ಹಿಂಗೆಲ್ಲ ಆಗ್ಬಿಡುತ್ತಾ ಅಂತ ಅನ್ಸುತ್ತೆ ಈಗಾಗಲೇ ಸಾಮಾನ್ಯ ಜನರು ಹೇಳ್ತಿದ್ರು ಅಯ್ಯೋ ಕಂಟೈನ್ಮೆಂಟ್ ಮಾಡ್ತಿಲ್ಲ ನಮ್ಮ ಮನೆ ಹತ್ರ ಪಾಸಿಟಿವ್ ಪೇಷಂಟ್ ಇದ್ರು ಬಂದು ಯಾರು ಇಲ್ಲಿ ಸ್ಟಿಕ್ಕರು ಹಾಕಿಲ್ಲ ಔಷಧಿ ಹೊಡೆದಿಲ್ಲ ಅಂತ ಸಾಮಾನ್ಯ ಜನರಿಗೆ ಏನಾಯ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂದೆ ಸಹ ಅದೇ ಪರಿಸ್ಥಿತಿ ಇದೆ ಪಾಸಿಟಿವ್ ಆಗಿದೆ ಈವರೆಗೂ ಸಹ ಹೇಳೋರು ಕೇಳೋರು ಅಂತ ಹೇಳುವಂತಹ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆಗಲಿ ಬಿಬಿಎಂಪಿ ಆಗಲಿ
ಕನಿಷ್ಠ ಪಕ್ಷ ಜನರು ಸೇರೋರಿಗೆ ಅರಿವು ಮೂಡಿಸಬೇಕಾಗಿರುವಂತ ಮತ್ತೆ ಕಂಟೈನ್ಮೆಂಟ್ ಆದಾಗ ಸೂಚನೆ ಕೊಡಬೇಕಾದಂತ ಪೊಲೀಸರಾಗಲಿ ಯಾರು ಕಾಣಿಸ್ತಿಲ್ಲ ಇಲ್ಲಿನ ಮಾಹಿತಿಯ ಪ್ರಕಾರ ಒಂದು ವಾರಕ್ಕೊಂದಸಲ ಆಲ್ಟರ್ನೇಟಿವ್ ಆಗಿ ಕೆಲಸ ಮಾಡುವಂತ ಮೂರು ಜನ ಡ್ರೈವರ್ ಗಳು ಹಾಗೂ ಭದ್ರತಾ ಸಿಬ್ಬಂದಿ ಜೊತೆಗೆ ಪಾರ್ಕ್ ಅಂದ್ರೆ ಇಲ್ಲಿನ ಗಾರ್ಡನ್ ಅನ್ನು ನೋಡಿಕೊಳ್ಳುವಂತ ಸಿಬ್ಬಂದಿ ಅಡುಗೆ ಸಿಬ್ಬಂದಿ ಸೇರಿದಂತೆ ಕುಟುಂಬಸ್ಥರು ಸೇರಿದಂತೆ 22 ಕ್ಕೂ ಹೆಚ್ಚು ಜನ ನಿರಂತರವಾದಂತ ಸಂಪರ್ಕವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಹೊಂದಿದ್ರು ಅವರೆಲ್ಲರಿಗೂ ಸಹ ಕರೋನಾ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದು ಅವರೆಲ್ಲರಿಗೂ ಈಗಾಗಲೇ ಇಲ್ಲಿ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ವಿಪರ್ಯಾಸ ಅಂದ್ರೆ ಸಿಬ್ಬಂದಿಗಳು ಈಗಾಗಲೇ ಬರ್ತಾ ಇದ್ರು ಸಹ ಸಂಬಂಧಪಟ್ಟಂತಹ ಇಲಾಖೆಯ ಸಿಬ್ಬಂದಿ ರಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು ಯಾಕಂದ್ರೆ ಸಿಎಂ ಮನೆಯಲ್ಲಿ ಎಲ್ರಿಗೂ ಸಹ ರಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಿದ್ರು ಆದ್ರೆ ಮಾಜಿ ಸಿಎಂ ಅನ್ನ ಕಾರಣಕ್ಕೇನೋ ಗೊತ್ತಿಲ್ಲ ಈವರೆಗೂ ಸಹ ಇಡೀ ಜಗತ್ತಿಗೆ ಗೊತ್ತಾಗಿರುವಂತಹ ವಿಚಾರ ಬಿಬಿಎಂಪಿಗಾಗ್ಲಿ ಆರೋಗ್ಯ ಇಲಾಖೆಗಾಗ್ಲಿ ಮುಟ್ಟಿಲ್ವ ಅಂತ ಗೊತ್ತಾಗ್ತಿಲ್ಲ ಇದ್ರ ಬಗ್ಗೆ ಮಾಹಿತಿಯಿಂದ ಜನ ಮಾತ್ರ ಓಡಾಡ್ತಿದ್ದಾರೆ ಇದರಿಂದ ಕರೋನಾ ಹಬ್ಬೋ ಸಾಧ್ಯತೆ ಇದೆ ಅರವಿಂದ್ ಥ್ಯಾಂಕ್ ಯು ನಂದಿನಿ ತಮ್ಮ ಎಲ್ಲ ಮಾಹಿತಿಗಾಗಿ ಬಟ್ ಆದಷ್ಟು ಎಚ್ಚರಿಕೆಯನ್ನ ತಗೊಳ್ಬೇಕಾಗಿತ್ತು ಹೇಗೆ ಯಡಿಯೂರಪ್ಪನವರಿಗೆ ಕೊರೋನಾ ಬರ್ತಾ ಇದ್ದ ಹಾಗೆ ಕೃಷ್ಣ ಕಾವೇರಿ ಎಲ್ಲಾ ಕಡೆ ಟೆಸ್ಟ್ ಅನ್ನ ಮಾಡಿ ಎಲ್ರಿಗೂ ಕೂಡ ರಿಪೋರ್ಟ್ ಅನ್ನ ಇವತ್ತು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಹಾಗೇನೆ ಅವರ ಕುಟುಂಬಸ್ಥರು ಅವರ ಸಂಪರ್ಕಿತರು ಎಲ್ಲರನ್ನು ಕೂಡ ಲೆಕ್ಕ ಹಾಕಿ ಅವರೆಲ್ಲರನ್ನು ಕೂಡ ಟೆಸ್ಟ್ ಒಳಪಡಿಸಿ ಆದಷ್ಟು ಬೇಗ ಅವರೆಲ್ರಿಗೂ ಕೂಡ ಚಿಕಿತ್ಸೆ ಸಿಗಬೇಕು. ಒಂದು ವೇಳೆ ಪಾಸಿಟಿವ್ ಇದ್ರೆ ಇಲ್ಲ ಅಂತಂದ್ರೆ ಕ್ವಾರಂಟೈನ್ ಆದರೂ ಮಾಡಬೇಕಾಗುತ್ತೆ. ಸೊ ಯಾರ್ಯಾರು ಇದೊಂಥರ ಸಾರ್ವಜನಿಕ ಮನವಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಅವತ್ತಿನ ಪ್ರತಿಭಟನೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಎಲ್ಲರೂ ಕೂಡ ಕ್ವಾರಂಟೈನ್ ಆಗಿ ಒಂದು ಟೆಸ್ಟ್ ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು.